ಸರ್ಕಾರ ರಚಿಸಿದ 24 ಗಂಟೆಯಲ್ಲಿ ಎಲ್ಲ ರೈತರ ಸಾಲ ಮನ್ನಾ ಮಾಡ್ತೀವಿ. ಏನು 2,000 ರೂಪಾಯಿ ಆಗ್ತದೆ, ತಿಂಗಳಿಗೆ 24,000 ಆಯ್ತು. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದಂತ ಸಂದರ್ಭದಲ್ಲಿ 1,00,000 ರೂಪಾಯಿಯನ್ನ ಮಹಿಳೆಯರ ಅಕೌಂಟ್ಗೆ ಹಾಕ್ತೀವಿ. ಲೋಕಸಭಾ ಚುನಾವಣೆಯ ಹೈ ವೋಲ್ಟೇಜ್ ಕ್ಷೇತ್ರ ಅಂದರೆ ಅದು ಮಂಡ್ಯ. ಯಾವಾಗ್ಲೂ ಎಲ್ಲರೂ ಕೂಡ ಮಂಡ್ಯ ಅಂದರೆ ಇಂಡಿಯಾ ಅಂತ ಹೇಳ್ತಾರೆ. ಇಂತಹ ಒಂದು ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿರುವಂತದ್ದು ಸ್ಟಾರ್ ಚಂದ್ರು ಅವರು. ಬನ್ನಿ, ಅವರೀಗ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಚಂದ್ರು ಅಂದರೆ ಬರಿ ಸ್ಟಾರ್ ಚಂದ್ರು, ರಿಯಲ್ ಸ್ಟಾರ್ ಚಂದ್ರು ಅಂತ ಹೇಳಬೇಕು. ಯಾಕೆ ಅಂದರೆ ಇವತ್ತು ಮನೆ ಮನೆ ಮಾತಾಗಿದ್ದಾರೆ. ಪ್ರತಿ ಒಂದು ಬಡವರ ಮನೆಯಲ್ಲೂ ಅವ್ರು ಮಾತಿದೆ. ಪ್ರತಿಯೊಂದು ಆಟೋ ಡ್ರೈವರು ಅವ್ರು ಮಾತಾಡ್ತಾರೆ. ನಾವು ಟ್ರ್ಯಾಕ್ಟರ್ ಡ್ರೈವರ್ಸ್ನೆಲ್ಲ ಮಾತಾಡಿದ್ವಿ, ಎಲ್ಲರೂ ಸ್ಟಾರ್ ಚಂದ್ರು ಬಗ್ಗೆ ಹೇಳ್ತಾರೆ. ಈಗ ನಮಗೆ ನೇರವಾಗಿ ಸಿಕ್ಕಿದ್ದಾರೆ, ಬನ್ನಿ ಸ್ಟಾರ್ ಚಂದ್ರು ಸರ್ ಏನು ಹೇಳ್ತಾರೆ ಅಂತ ನೋಡೋಣ. ಬನ್ನಿ ಸರ್. ನಮಸ್ಕಾರ ಸರ್. ಸರ್, ಬಡವರ ಪರವಾಗಿ ನಿಂತಿದ್ದೀರಿ ನೀವು ನಮ್ಮ ಆಫೀಸಲ್ಲಿ? ಎಲ್ಲರ ಪರವಾಗಿ ನಿಂತಿದ್ದೀರಿ, ಮನೆ ಮಾತಾಗಿದ್ರಿ, ಎಲ್ಲ ಕಡೆ ಮಂಡ್ಯದಲ್ಲಿ ನಾವು ಎಲ್ಲರೂ ಇಂಟರ್ವ್ಯೂ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ಬಗ್ಗೆ ಭಾಳ ಅಭಿಮಾನ ಇದೆ, ನೀವು ಜನಗಳಿಗೆ ಏನು ಹೇಳ್ತೀರಿ ಸರ್, ಏನು ಹೇಳಬೇಕು ಅಂತ ಹೇಳಿ ಸರ್. ನಾವು ಈ ದಿನದ ಪ್ರಚಾರ ಮಾಡ್ತಿದ್ದೆ, ಮಂಡ್ಯ ಜಿಲ್ಲೆ ಎಲ್ಲ ಕಡೆನೂ ಓಡಾಡಿದೆ. ಇವತ್ತು ಮಂಡ್ಯ ತಾಲೂಕಿಗೆ ಏನು ಬರ್ತದೆ ಅಲ್ಲಿ ಪ್ರಚಾರ, ಎಲ್ಲ ಊರುಗಳು ಗ್ರಾಮ ಪಂಚಾಯತಿಗೆ ಭೇಟಿ ಮಾಡ್ತಿದ್ದೀವಿ. ಮತದಾರ ಪ್ರಭುಗಳು ಎಲ್ಲ ಹೆಚ್ಚಿನ ಸಂಖ್ಯೆ ಈ ಬಿಸಿಲಲ್ಲೂ ಬಂದು ನೋಡ್ತಾಯಿದ್ರಿ, ಈ ಜೈಕಾರ ಗೋಕರ ಎಲ್ಲ ಹಾಕಿದ್ದು ನನಗೆ ಖುಷಿ ಆಯ್ತದೆ. ನೀವೇ ಕಣ್ಣಿಂದ ನೋಡ್ತಾ ಇದ್ದೀನಿ, ಸಾವಿರಾರು ಜನ ಕಾಯ್ತಾ ಇದ್ದಾರೆ. ನನಗೆ ಏನು ಸಾಧ್ಯ ಆಯಿತು ಈ ಥರ ದೊಡ್ಡ ದೊಡ್ಡವ್ರನ್ನೆಲ್ಲ ಜೊತೆಲ್ಲ ಹಾಕಿದ್ರೆ ರವಿ ಸರ್ನೆಲ್ಲ ಹೇಗೆ ಸಾಧ್ಯ? ನಮ್ಮ ಎಲ್ಲ ನಾಯಕರು ಒಟ್ಟಿಗೆ ಸೇರಿ ನನ್ನ 9 ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಅದರಿಂದ ಅವರೇನೆ ಕ್ಯಾಂಡಿಡೇಟು, ನಾನಲ್ಲ ಅನ್ನಂಗೆ. ಹೌದೌದು ಹೌದೌದು, ಪ್ರತಿಯೊಬ್ಬರು ನಮ್ಮ ಜಿಲ್ಲೆ ಎಲ್ಲ ನಾಯಕರು ಅವರೇ ನಿಂತಿದ್ದೀನಿ, ನನಗೆ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ನೀವಾಗಲೇ ನಿಮ್ಮ ತೆಕ್ಕೆ ತಗೊಂಡಿದ್ದೀರಾ, ಇನ್ನು ಇವ್ರ ತೆಕ್ಕೆ ಕೊಡಬೇಕು, ಹೇಗೆ ಸರ್? ಜನ ಸಾಗರ, ಬಿಸಿಲು ನತ್ತಿ ಮೇಲೆ ಸೂರ್ಯ ಧಗ ಧಗ ಅಂತ ಇದ್ರು. ಜನ ಅವ್ರ ಭಾಷಣ ಕೇಳೋಕ್ಕೆ ನಿಂತಿದ್ದಾರೆ ಅಂದರೆ ಗೆಲುವಿನ ಮುನ್ಸೂಚನೆ. ಈ ರಾಜಕಾರಣಿಗಳು ಬರ್ತಾರೆ ಅಂದ್ರೆ ಜನ ಆಚೆಗೆ ಬರಲ್ಲ, ಕಾಸು ಕೊಟ್ಟು ಕರೆಸ್ಬೇಕು. ನೋಡಿ ಎಷ್ಟು ಪ್ರೀತಿಯಿಂದ ಸಾವಿರಾರು ಜನ ನಿಂತಿದ್ರು, ಎಷ್ಟು ಪ್ರೀತಿ. ಧಗ ಧಗ ಬಿಸಿಲಲ್ಲು ಕಾಂಗ್ರೆಸ್ ಗೆಲ್ತಾ ಇದೆ ಅನ್ನೋದಕ್ಕೆ ಮುನ್ನುಡಿ ಇದು. ಸರ್, ಜಗಳಗಳಾಗೋಯ್ತು ಸರ್ ಮೊನ್ನೆ, ಜನಗಳಿಗೆ ಮಧ್ಯೆ ಜನಗಳಿಗೆ ಮಧ್ಯೆ ಅದ್ಯಾಕೆ ಮಾತಾಡ್ತೀವಿ ಅದ್ಯಾಕೆ ಮಾತಾಡ್ತೀವಿ ಅಂತ. ಅಷ್ಟೊಂದು ಪ್ರೀತಿ ಹೆಂಗೆ ಗಳಿಸೋಕ್ಕಾಯ್ತು? ಇನ್ನೇ ಎಲೆಕ್ಷನ್ ಶುರುವಾಗಿ ಸ್ವಲ್ಪ ದಿನ ಆಗಿದೆ, ಎಲ್ಲರ ಬಗ್ಗೆ ನಿಮ್ಮ ಬಗ್ಗೆ ಭಾರಿ ಮಾತಿದೆ, ಕಾರಣ ಏನು? 10 ಸರ್ಕಲ್ಲ ಸರ್ ಇಷ್ಟೊಂದು 10 ನಾವು ಕೆಲಸ ಮಾಡಿದ್ದೀವಿ. ಈಗ ಹೋಗ್ತಾ ಇದೀವಿ ನೋಡಿ, ರಸ್ತೆ 15 ನಿಂತಿತ್ತು. ನಾನು ಬಂದಿದ ತಕ್ಷಣ ರಸ್ತೆ ಸ್ಟಾರ್ಟ್ ಮಾಡಿದ್ದೀನಿ. 15 crore ತಂದು ಒಂದು ಚಿಕ್ಕಮಂಡ್ಯದಿಂದ ಮುಂದೆ ಬಂದರೆ ಮಂಡ್ಯ ಸಿಟಿಲಿ ಒಬ್ಬ ವೀರ ಯೋಧ ರಸ್ತೆ ಗುಂಡಿ ಬಿಸತ್ತ, ಅದು ಅಪಮಾನ ಪ್ರಜಾಪ್ರಭುತ್ವಕ್ಕೆ. ಒಬ್ಬ ಯುವಕ ಸತ್ತ 48 hours ರಸ್ತೆ ಮಾಡಿ ಅದೇ ಯೋಧನ ಅದೇ ಯುವಕನ ತಂದೆ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದ್ದೀವಿ. 100 crore ಮಂಡ್ಯದ ಕೆರೆಗಳ ಅಭಿವೃದ್ಧಿ ಚಾನಲ್ನ ಅಭಿವೃದ್ಧಿಗೆ ಹಾಕಿದ್ದೀವಿ. ನೋಡಿ ಈ ಸ್ಪಾಟ್ ಇದ್ದೀರಾ ನೋಡಿ, ಅಲ್ಲಿ ತೋರಿಸಿ. ಇಲ್ಲಿಗೆ ಒಬಾಮ ಬರೋದು, ಅಲ್ಲಿಗೆ ಇಂಡಿಯಾದ ವರ್ಲ್ಡ್ ಟಾಲೆಸ್ಟ್ ಸ್ಟ್ಯಾಚು ಭೂತಾಯಿಯ ವಿಗ್ರಹ ಇಲ್ಲಿ ಬರ್ತದೆ. ಈ ರಸ್ತೆ ಇದೆಯಲ್ಲ, ಇದನ್ನ 20 crore ಅಭಿವೃದ್ಧಿ ಮಾಡ್ತಾ ಇದೀವಿ. ಇನ್ನು 6 ಹಿಂಗಿರಲ್ಲ, ಇದು 20 crore ಮಾಡ್ತಾ ಇದೀವಿ. ಈ ರಸ್ತೆ ಆಗ್ತಾ ಇದೆ 100 crore ಒಬಾಮ ಅವರು ಬರೋದನ್ನ, ಸುತ್ತಮುತ್ತಲಿನ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ. ಮಂಡ್ಯ ಸಿಟಿ ಅಭಿವೃದ್ಧಿಗೆ 50 crore ಹಾಕಿದ್ದೀವಿ. ಮಂಡ್ಯದ ರೂರಲ್ ಅಭಿವೃದ್ಧಿಗೆ 50 crore ಹಾಕಿದ್ದೀವಿ. 1,100 crore ವಿವಿಧ ಕಾಮಗಾರಿಗಳು, ಸರ್ವಿಸ್ ಪವರ್ ಸ್ಟೇಷನ್ನು, ಜಲ್ ಜೀವನದಲ್ಲಿ ಬರೀ 10 1,100 crore ಕಾಮಗಾರಿಯನ್ನು ಕೈಗೆತ್ಕೊಂಡಿದ್ವಿ. ಜನ ಖುಷಿಯಲ್ಲಿದ್ದಾರೆ. ರಾಮರಾಜ್ಯ, ಸಿದ್ದರಾಮಯ್ಯನ ರಾಜ್ಯ ಅಂದರೆ ಇದೆ. ಸಿದ್ದರಾಮಯ್ಯ ಅವ್ರದ್ದು ಡಿ ಕೆ ಶಿವಕುಮಾರ್ದು ಹೇಗಿದೆ ಸರ್ ಸಪೋರ್ಟ್? ತುಂಬ ಚೆನ್ನಾಗಿದೆ. ಬಂದಿದ್ದಾರೆ ಸರ್? ಬರ್ತಾ ಇದ್ದಾರಲ್ಲ, ಮೊನ್ನೆ ಎಲ್ಲ ಬಂದು ಹೋಗಿದ್ದಾರೆ. ತಿರ್ಗಾ ಈಗ 17 ರಾಹುಲ್ ಗಾಂಧಿ ಅವ್ರು ಬರ್ತಾ ಇದ್ದಾರೆ. ಬಂದು ಎಲ್ಲ ಸಪೋರ್ಟ್ ಮಾಡಿ ಮನೆ ಮನೆ ಗಣೆ ರಸ್ತೆಯಲ್ಲೂ ಪ್ರಚಾರ ಮಾಡ್ತಾ ಇದ್ದಾರೆ. ಒಕ್ಕಲಿಗರ ಕೋಟೆ ಇದು, ವೆಂಕಟರಮಣ ಗೌಡರು, ರವಿಕುಮಾರ್ ಗೌಡ, ಜಿ ಸಿ ಆನಂದ್ ಗೌಡ, ತ್ಯಾಗರಾಜ್ ಗೌಡ, ದೇವಪ್ಪ ಗೌಡ, ರುದ್ರಪ್ಪ ಗೌಡ, ಗೌಡರು ನಮ್ಮೂರು ನಮ್ಕಿ. ಮಂಡ್ಯ ಕಾಂಗ್ರೆಸ್ನ ಭದ್ರಕೋಟೆ ಆಗ್ಬಿಟ್ರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ಬೋದು ಸರ್? ಬಿಡದಿವರೆಗೂ ಮೆಟ್ರೋ ಬರ್ತಾ ಇದೆ, ಅದನ್ನು ಮಂಡ್ಯಕ್ಕೆ ತರಬೇಕು ಅನ್ನೋದು ನಮ್ಮ ಆಸೆ. ಶುಗರ್ ಫ್ಯಾಕ್ಟ್ರಿ 500 crore ಮಾಡ್ತಾ ಇದ್ದೀವಿ. ರೈತರಿಗೆ ಶುಗರ್ ಫ್ಯಾಕ್ಟ್ರಿ, ರೈತರ ಮಕ್ಕಳಿಗೆ ಸಾಫ್ಟ್ವೇರ್ ಪಾರ್ಕ್, 1 hour ಬೆಂಗಳೂರು ಟು ಮಂಡ್ಯ. ಯಾಕೆ ಕೆಂಗೇರಿಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಾದ್ರೆ 4 hours ಬೇಕು. ಬಸವೇಶ್ವರ ನಗರದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಾದ್ರೆ 2 hours ಬೇಕು. ಬಸವೇಶ್ವರ ನಗರದಿಂದ ಮಂಡ್ಯ ಬರೋಕ್ಕೆ 1 hour. ಅದಕ್ಕೆ ಸಾಫ್ಟ್ವೇರ್ ಪಾರ್ಕ್, ಇನ್ಫೋಸಿಸು, ಅಕ್ಸೆಂಚರ್ ಎಲ್ಲ ಬರಬೇಕು ಅನ್ನೋದು ಆಸೆ. ಅದನ್ನೆಲ್ಲ ಮಾಡೋಕ್ಕೆ ನಮ್ಮ MP ಬೇಕು, ಅದಕ್ಕೆ ಕೇಳ್ಕೊತಾ ಇದ್ದೀವಿ. MP ಅವರ ಧ್ವನಿ ಈಗ ಡೆಲ್ಲಿನಲ್ಲಿ ಮಂಡ್ಯದ ಧ್ವನಿ ಬಂದೇ ಬರುತ್ತೆ. ಅದು ಬಂದಾಗ
ಇಷ್ಟು ಸಾಫ್ಟ್ ಆಗಿದ್ದೀರಿ ಸರ್ ತಾವು ಹೋದ್ರೆ, ತಮ್ಮ ಬಗ್ಗೆ ಯಾರು ಆಪೋಸಿಟೇ ಮಾತಾಡ್ತಾ ಇಲ್ಲ, ಇಷ್ಟು ಸಾಫ್ಟ್ ಆಗಿದ್ದು ನೀವು ಹೆಂಗೆ ಎಲೆಕ್ಷನ್ ಅಲ್ಲಿ ಹೆಂಗೆ ಕಾಂಪೀಟ್ ಮಾಡ್ತೀರಿ ಸರ್? ಯಾಕೆಂದ್ರೆ ಎಲ್ಲ ಬರೀ ಬೈಗಳ ಮಾತಾಡೋರು. ಹದಿನೈದು ವರ್ಷದಿಂದ ನಿಂತಿದ್ದ ಮಾಡ್ತಾ ಇದೀವಿ. ಎಸ್, ಸೊ 15 ವರ್ಷಗಳಿಂದ ನಿಂತಿರುವಂತಹ ರಸ್ತೆಗಳೆಲ್ಲ ಈಗ ಪೂರ್ಣಗೊಳ್ತಾ ಇದೆ, ರಸ್ತೆಗಳೆಲ್ಲ ರೆಡಿ ಆಗ್ತಿದೆ ನಮ್ಮ ಮಂಡ್ಯದಲ್ಲಿ. ಹಾಗೆ ಸರ್, ಸ್ಟಾರ್ ಚಂದ್ರ ಅವರು, ಈ ಸ್ಟಾರ್ ನ ಸೀಕ್ರೆಟ್ ಏನು ಸರ್? ನಿಮ್ಮ ಹೆಸರಿನ ನಂದು ಅಲ್ಲ, ನಂದು ನಮ್ ಕಂಪ್ನಿ ಹೆಸರು ಸ್ಟಾರು. ಎಲ್ಲರೂ ಯಾರು ಸ್ಟಾರ್ ಅಂದ್ರೆ ಸ್ಟಾರ್ ಚಂದ್ರ ಅಂತ ಕರೀತಾರೆ. ಸ್ಟಾರ್ ಅಂಡ್ ಪ್ರೊಟೆಕ್ ಅಂತ ಕಂಪ್ನಿ ಹೆಸರು. ಈಗ ನೀವು ಫಿಲಮ್ ಅಲ್ಲಿ ಯಾವ್ದಾರ ಒಂದು ಇದು ಬೇಕು ಅಂದ್ರೆ ಬೇರೆ ಹೆಸರು ಅಡ್ಡೆ ಹೆಸರು ಇಟ್ಕೋತಿರಲ್ಲ ಹಂಗೆ. ನನ್ನ ಹೆಸರು ವೆಂಕಟರಮಣೇಗೌಡ, ಚಂದ್ರ ಅಂತ ಕರ್ತಾರೆ. ಸ್ಟಾರ್ ಮಧ್ಯದಲ್ಲಿ ಬಂತು, ಎಲ್ಲ ಜನಗಳು ಕೊಟ್ಟಿದ್ದು ಸ್ಟಾರ್. ಕಾಂಗ್ರೆಸ್ ಅಂತಂದ್ರೆ ಇವಾಗ ಅಂಬರೀಷ್ ಅಲ್ಲ, ಅವರು ಕಾಂಗ್ರೆಸ್ ಬಿಟ್ಟು ಆ ಕಡೆ ಅಲ್ಲ, ಅಂಬರೀಷ್ ಅಣ್ಣ ಜೊತೆ ಸಾಯವರೆಗೂ ಅವ್ರ ಜೊತೆಲಿದ್ದ, ಅವ್ರ ಜೊತೆ ಒಡನಾಟಿಕೆ ಇತ್ತು ಒಂದು ವಾರ ಹಿಂದೆ. ಹೌದೌದು, ಒಂದು ವಾರ ಇದ್ದಾಗಲೂ ಅವ್ರ ಜೊತೆ ಸೇರ್ಬಿಟ್ಟು ಮಾಡಿ ಎಲ್ಲ ಸೇರಿದ್ದು. ಎಸ್ ನೋಡಿ, ಇನ್ನೊಂದು ಹಳ್ಳಿ ಎಂಟರ್ ಆಗ್ತಿದೆ, ಆಗ್ಲೇ ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅಂತ ಹೇಳಿ. ಜನ ಸಾಗರ ಇದೆ ಆ ಕಡೆ ಈ ಕಡೆ, ಎಲ್ಲ ಕಡೆ ಜನರು ಇದಾರೆ, ಜನರ ಸಪೋರ್ಟ್ ಈಗ ಸ್ಟಾರ್ ಚಂದ್ರ ಸರ್ ಅವ್ರಿಗಿದೆ. ಇದೆಲ್ಲ ಹಳ್ಳಿಲಿ ಹಳ್ಳಿಗಳು ಹಳ್ಳಿಗಳಲ್ಲಿ ಇಷ್ಟು ಜನ ಸೇರ್ತಾ ಇದಾರೆ, ಯಾರನ್ನು ಕರ್ಕೊಂಬತ್ತೆ ಅಲ್ಲ, ಅವರೇ ಬಂದು ಇದು ಮಾಡ್ಕೊಂಡು. ಸೊ ಬಿರುಸಿನಿಂದಾಗಿ ಪ್ರಚಾರ ನಡೀತಾ ಇದೆ ಸ್ಟಾರ್ ಚಂದ್ರ ಸರ್ ಅವ್ರಿಗೆ. ಆಯ್ತಾಯ್ತು ಸರ್, ಆಲ್ ದ ಬೆಸ್ಟ್ ಸರ್.